ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ಪೋಯಂ ಉಪಗುಪ್ತ ಈ ಒಂದು ಪದ್ಯವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ ಈ ಪದ್ಯದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಸಾರಾಂಶವನ್ನು ನಾವು ಈಗ ನೋಡ್ತಾ ಸಾಗೋಣ ಸ್ನೇಹಿತರೆ ಇಲ್ಲಿಯವರಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸೂಚನೆ ಏನಂತಂದರೆ ಈಗಾಗಲೇ ನನ್ನ ಚಾನೆಲ್ನಲ್ಲಿ ಈ ಉಪಗುಪ್ತ ಅಂತಕ್ಕಂಥ ಪೋಯಮನ್ನು ಪೂರ್ಣ ಪ್ರಮಾಣದಲ್ಲಿ ಕನ್ನಡದ ಸಾರಾಂಶವನ್ನು ಕೊಡಲಾಗಿದೆ ಜೊತೆಗೆ ಎಂಟು ಒಂಬತ್ತು ಹತ್ತನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ಪಾಠಗಳನ್ನು ಕೊಡಲಾಗಿದೆ ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಿಸಬಹುದಾಗಿದೆ ಬನ್ನಿ ಸ್ನೇಹಿತರೆ ಈಗ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ

The ornamental chain is worn around the ankle of a lady, those tinkling with anklets. A religious person who leads, religious leader, a simple and strict life, austerely beautiful, at an appropriate time when the time is rife, flashing of lightning, black nights, teeth. In the flash of lightning, roadside, wayside, port like structure, rampart, made slightly wet, moisture. So you C2 Here C2, the important signposts of the poem are given in the box. Fill in the flow chart in the order in which the incident. अक्वर्ड अंतर सो अलींत रौंड शेपल्थ नो उपगुप्त असली फॉन् द डस्टि ग्रउंड ऑफ मधुरा द डैंसिंग गर्ल इन वैट्स टू हर होम हि प्रोम टू वजिट हर वैन द टाइम इज रेफ द वुमन ड्रिवन अवे फ्रॉम फ्रम टाउन, उपगुप्त कीप्स हिस प्रर सी थ्री सम क्वालिटी आफ उपगुप्त आर्वन

करू अंश तोरस्तव अंत फॉर् स्टंबल ओवर द बॉडी ऑफ उपगुप्त वसवदत्ता आस्किंगू फॉर् गिव हर इले क्षमयाचन यंग एंड अट्राक्टिव लोवरी हर हर शी यंग पेस आस्टर्ली ब्यूटीफुल बी ट्रू टू हिज वर्ड्स हिसगुप्त सेज द टाइम हैज कम टू वजिट यू एंड ई These are the words. Next, we see <coughs> Seaport work in a small groups complete the summary of the poem with the suitable words given in the bubbles As yes, They are given here disciple, Mathura, refuges outside, water, bomb, time. We should use like this You question number one ವೈ ಇಟ್ ಉಪಗುಪ್ತ ವೇಕಪ್ ಸ್ಟಾಟ್ಲೆಟ್ ಏಕೆ ಉಪಗುಪ್ತ ಭಾಳಷ್ಟು ಗಡಬಡಿಯಿಂದ ಅಥವಾ ಭಾಳಷ್ಟು ಹೆದರ್ಕೊಂಡು ಎದ್ದ ಅಂತೇಳಿ ಅಥವಾ ಯಾಕೆ ಎಚ್ಚರಗೊಂಡ ಅಂತ ಕೇಳಿದ್ದಾರೆ ಗಾಬರಿಗೊಂಡಿದ್ದ ಗಾಬರಿಗೊಂಡು ಎಚ್ಚರಗೊಂಡ ಅಂತ ಕೇಳಿದ್ದಾರೆ ಸೊ ಉಪಗುಪ್ತ ಓಕಪ್ ಸ್ಟಾಟ್ಲೆಟ್ ಬಿಕಾಸ್ ವಸವದತ್ತ ಅ ಡ್ಯಾನ್ಸಿಂಗ್ ಗರ್ಲ್ ಸ್ಟಂಬಲ್ಡ್ ಓವರ್ ಹಿಸ್ ಬಾಡಿ ಇಲ್ಲಿ ವಸವದತ್ತ ಅಂತಕ್ಕಂತಹ ನರ್ತಕ್ಕೆ ಏನು ಮಾಡ್ತಾಳೆ ಅವನ ದೇಹವನ್ನು ಎಳುವುದರಿಂದಾಗಿ ಆತ ಗಾಬರಿಯಿಂದ ಎದ್ದಿಳ್ತಾನೆ ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ರಿಚ್ ಡೂ ಯು ಅಗ್ರಿ ವಿತ್ ದಿಸ್ ಒಪಿನಿಯನ್ ಜಸ್ಟಿಫೈ ಯುವರ್ ಆನ್ಸರ್ ಬೈ ಕೋಟಿಂಗ್ ದ ಟೆಕ್ಸ್ಟ್ ಅಂತ ಹೇಳಿದ್ದಾರೆ ಈ ಡ್ಯಾನ್ಸಿಂಗ್ ಗರ್ಲ್ ನರ್ತಕಿ ಭಾಳಷ್ಟು ಶ್ರೀಮಂತಿಯಾಗಿದ್ದಳು ಅನ್ನೋದನ್ನು ಒಪ್ಕೋತೀರಾ ಹಾಗಾದರೆ ಆ ಟೆಕ್ಸ್ಟ್ನಿಂದ ಉಪಯೋಗ ಮಾಡಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಬರಿಬೋದು ಟೆಕ್ಸ್ಟನ್ನು ಉತ್ತರ ತೆಕ್ಕೋಬೋದು ಅಂತ ಹೇಳಿದ್ದಾರೆ ಹಿಯರ್ ಆನ್ಸರ್ ಈಸ್ ಲೈಕ್ ದಿಸ್ ಉತ್ತರ ಈ ರೀತಿಯಾಗಿದೆ ಸ್ನೇಹಿತರೆ ಏನಂತಂದರೆ ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ರಿಚ್ ವಿ ಅಗ್ರಿ ವಿತ್ ದಿಸ್ ಒಪಿನಿಯನ್ ಬಿಕಾಸ್ ಶಿ ವಾಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ ಆ್ಯಂಡ್ ವೆಲ್ತ್ ಹಿಯರ್ ಸಾರಿ ಹರ್ ಪೀಟ್ ಹರ್ ಪೀಟ್ ಅಂದರೆ ಅವಳ ಒಂದು ಪಾದಗಳು ಹರ್ ಪೀಟ್ ವೇರ್ ದೋ ಸ್ಟಿಂಕ್ಲಿಂಗ್ ವಿತ್ ದ ಆ್ಯಂಕ್ಲೆಟ್ಸ್ ಅವಳ ಪಾದಗಳು ಗೆಜ್ಜೆನಾದಗಳಿಂದ ಕೂಡಿತ್ತು ದಿಸ್ ಮೀನ್ಸ್ ಹರ್ ಚೇಂಜ್ ಅರೌಂಡ್ ದ ಆ್ಯಂಕಲ್ಸ್ ವೆರ್ ಮೇಕಿಂಗ್ ಅ ಪ್ಲೀಸೆಂಟ್ ಮೆಟಾಲಿಕ್ ಸೌಂಡ್ ಶಿ ವಾಸ್ ಸ್ಟರ್ಡ್ ವಿತ್ ದ ಜವೆಲ್ಸ್ this means precious or ornaments on her body they were shining like stars next question why do you think the ascetic did not accept the invitation of the dancing girl so the ascetic was the disciple of buddha his name was upagupta according to buddhist principles he was leading simple and strict way of life. He had sacrificed the material world. On the other hand, the dancing girl was proud of her youth and wealth. She was to lead her life splendidly, but the ascetic did not accept the invitation the dancing girl of the dancing girl. Prasnagha uh, Higide. ಏಕೆ ಆ ಸನ್ಯಾಸಿ ಏಕೆ ಅವಳ ಒಂದು ಆಹ್ವಾನವನ್ನು ಒಪ್ಪಿಕೊಳ್ಳಲಿಲ್ಲ ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಈ ರೀತಿಯಾಗಿ ಕೊಡ್ತಾ ಸಾಕ್ತಾ ಇದ್ದೇವೆ ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡಲಾಗಿ ಹೌ ಈಸ್ ದ ಸ್ಪ್ರಿಂಗ್ ಸೀಸನ್ ಡಿಸ್ಕ್ರೈಬ್ ಇನ್ ದ ಪೋಯಿಮ್ ದ ಸ್ಪ್ರಿಂಗ್ ವಾಸ್ ವಾಮ್ ದ ಬ್ರಾಂಚಸ್ ಆಫ್ ದ ಟ್ರೀಸ್ ಆನ್ ದ ವೇ ಸೈಡ್ ವೇರ್ ಫುಲ್ ಆಫ್ ಬ್ಯೂಟಿಫುಲ್ ಫುಲ್ ಆಫ್ ಬ್ಯೂಟಿಫುಲ್ ಫ್ಲವರ್ಸ್ ಗೇ ನೋಟ್ಸ್ ಆಫ್ ದ ಪ್ಲೂಟ್ ಫ್ಲೋಟಿಂಗ್ ಇನ್ ದ ವಾಮ್ ಸ್ಪ್ರಿಂಗ್ ಆಫ್ ದ ಇಯರ್ ಆರ್ ಅವೇ ಡಿಸ್ಟನ್ಸ್ ದಸ್ ದ ಸ್ಪ್ರಿಂಗ್ ಆಫ್ ದ ಏರ್ ಫ್ರಮ್ ಅ ಪಾರ್ ಅವೇ ಡಿಸ್ಟನ್ಸ್ ದಸ್ ದ ಸ್ಪ್ರಿಂಗ್ ಈಸ್ ಡಿಸ್ಕ್ರೈಬ್ ಇನ್ ದ ಪೂಯಂ ಹೇಗೆ ಇಲ್ಲಿ ವಸಂತ ಮಾಸವನ್ನು ವರ್ಣಿಸಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಈ ರೀತಿಯಾಗಿ ಪೂಯಂನಲ್ಲಿ ಅದನ್ನು ವರ್ಣಿಸಲಾಗಿದೆ ಸ್ನೇಹಿತರೆ ಉತ್ತರವನ್ನು ನೀವು ಬರ್ಕೋಬಹುದು ಇನ್ನು ಪ್ರಶ್ನೆ ನಂಬರ್ ಐದನ್ನು ನೋಡ್ತಾ ಹೋಗೋಣ ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಇದರಿಂದ ನೀವೇನು ತಿಳ್ಕೊತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ These are the words of Upagupta. He told these words to the dancing girl, who he had promised her that he would visit her when the time is ripe. She was lying on the ground. Her body was spotted with sores of smallpox. Upagupta sat by her side and took her head on his knees. He gave her water and made her lips wet. He applied her body with a sandal bomb the dancing girl asked who he was, the merciful one. He replied, The time, he replied, That the time at last has come to visit you. I am here. This means he was true to his words. And last question is here. Read the lines last time. Does the description of suggest anything about the ascetic? So. The line 38 to 41 are the description of Upaguptan, the ascetic. The description suggests that how he nursed the dancing girl who was stuck with a black deadly epidemic disease. He sat by her side and took her head on his knees. He gave her water and made her lips wet. He applied her body with the sandal bone. These are the question answers we get here. ದ ಟೋಟಲ್ ಸಿಕ್ಸ್ ಕ್ವೆಶನ್ ಆನ್ಸರ್ಸ್ ಆರ್ ಹಿಯರ್ ಆ್ಯಂಡ್ ನಾವು ವಿ ಗೋ ಟು ಸಿ ಸಾಮ್ರಿ ಸಂಬ್ರಿಯನ್ನು ನೋಡ್ತಾ ಸಾಗೋಣ ಸ್ನೇಹಿತರೆ ಉಪಗುಪ್ತ ಸಂಬ್ರಿಯನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಇದನ್ನು ನೀವು ವಿಡಿಯೋನ ಫಾಸ್ ಮಾಡಿಬಿಟ್ಟು ನೋಡ್ತಾ ಬರ್ಕೊಂಡು ಹೋಗಬೇಕು ಈಗಾಗಲೇ ಇದರ ಅರ್ಥವನ್ನು ನಾನು ಹೇಳಿದ್ದೇನೆ ನಿಮಗೆ ಪದ್ಯದಲ್ಲಿ ಈ ಪದ್ಯದಲ್ಲಿ ಹೇಳತಕ್ಕಂಥ ಅರ್ಥಗಳನ್ನ ಸರಿಯಾಗಿ ನೋಡ್ತಾ ಹೋಗಿ ಮತ್ತು ನೀವು ಇನ್ನೂ ಆ ಒಂದು ಪದ್ಯವನ್ನು ಕೇಳಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನಲ್ಲಿ ಲಭ್ಯ ಇರುತ್ತೆ ಅದನ್ನು ನೀವು ಸರಿಯಾಗಿ ಗಮನವಿಟ್ಟು ಕೇಳಬೇಕು ಕೇಳಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಒಂದು ಆಶಾಭಾವನೆ ಸ್ನೇಹಿತರೆ ಇದು ಏನಂತಂದರೆ ಇದು ಸಮರಿ ಇದು ಇಲ್ಲಿಯವರಿಗೆ ಲಾಸ್ಟ್ ಸಮರಿ ಇರುತ್ತೆ ಈ ಸಮರಿನ ನೀವು ಬರ್ಕೋಬೇಕು ನಿಮ್ಮ ಒಂದು ಬುಕ್ನಲ್ಲಿ ಇದನ್ನು ಎಕ್ಸಾಮ್ಗೆ ಸಂಬ್ರೀನ ಕೇಳ್ತಾರೆ ಸಮ್ ಟೈಮ್ ಓಕೆ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಅವರಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ